ಕಳೆದ ಒಂದೂವರೆ ವರ್ಷದಿಂದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮುಂದೂಡಲ್ಪಡ್ತಾ ಇತ್ತು ಇದೀಗ ಅಂತೂ ಇಂತೂ ಕಾಲ ಕುಡಿ ಸಚಿವ ಸಂಪುಟಕ್ಕೆ ಹೌದು ಅಂಕಿತ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ರಾಜ್ಯ ಸರ್ಕಾರ ಏನು ಒಂದೂವರೆ ವರ್ಷಗಳ ಕಾಲ ಪೂರ್ಣ ವಹಿಸಿದೆ ಏನು ನಿನ್ನೆ ತಾನೇ ಏನು ದಿಢೀರ್ ತುತ್ತು ಭೇಟಿಯನ್ನ ಯಡಿಯೂರಪ್ಪನವರು ಹೈಕಮಾಂಡ್ ಬುಲಾಬ್ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳಿದ್ರು ದೆಹಲಿಯಲ್ಲಿ ಏನು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಹಾಗೂ ಏನು ಅಮಿತ್ ಶಾ ಅವ್ರನ್ನ ಭೇಟಿಯನ್ನು ಮಾಡಿದ್ರು ಭೇಟಿಯ ನಂತರ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಒಂದು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಏನು ಸಾಕಷ್ಟು ರೀತಿಯಾದಂತಹ ಒಂದು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಾಕಷ್ಟು ರೀತಿಯಾದ ಚರ್ಚೆಗಳಾಗ್ತಿತ್ತು ಅದು ಅಪೂರ್ಣವಾಗಿತ್ತು ಸಾಕಷ್ಟು ಎಮ್ ಎಲ್ ಸಿಗೆ ಸಚಿವ ಆಕಾಂಕ್ಷಿಗಳು ಕೂಡ ಕಳೆದ ಒಂದೂವರೆ ವರ್ಷದಿಂದನೂ ಕೂಡ ಏನು ಸಚಿವ ಸ್ಥಾನ ಪಡೆಯೋದಕ್ಕೆ ಲಾಬಿಯನ್ನು ಮಾಡ್ತಿದ್ರು ಈ ಎಲ್ಲ ವಿಚಾರಗಳಿಗೆ ಇಂದು ತೆರೆ ಬೀಳಲಿದೆ ಅಂತ ಹೇಳ್ಬೋದು ಹದಿಮೂರನೇ ತಾರೀಕು ಅಧಿಕೃತ ಮಾಹಿತಿಯ ಪ್ರಕಾರ ಹದಿಮೂರನೇ ತಾರೀಕು ಏಳು ಜನ ಸಚಿವ ಸಂಪುಟ ಸಚಿವರು ಸಚಿವರುಗಳು ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಆದರೆ ಯಾರ್ಯಾರು ಸಚಿವ ಸಂಪುಟವನ್ನು ಸ್ವೀಕಾರ ಮಾಡ್ತಾರೆ ಎನ್ನುವಂತಹ ಚರ್ಚೆ ಇದೆ ಏನು ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಾಕಷ್ಟು ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಸರ್ಕಾರ ರಚನೆ ಆಗೋದಕ್ಕೆ ಏನು ಹದಿನೇಳು ಜನ ಶಾಸಕರು ಕಾರಣರಾಗಿದ್ದರು ಅವ್ರಿಗೂ ಕೂಡ ಇಲ್ಲಿ ಸ್ಥಾನವನ್ನು ಕೊಡಬೇಕು ಹಾಗೂ ಮೂಲ ಬಿ ಜೆ ಪಿಗರೇನಿದ್ದಾರೆ ಅವ್ರಿಗೂ ಕೂಡ ಸ್ಥಾನವನ್ನು ಕೊಡಬೇಕು ಅನ್ನುವಂತಹ ಚರ್ಚೆ ಇದೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಸಂಭವಿಯರ ಪಟ್ಟಿಯಲ್ಲಿ ಸಿ ಪಿ ಯೋಗೇಶ್ವರ್ ಮುನಿರತ್ನ ಹಾಗೂ ಆರ್ ಶಂಕರ್ ಹಾಗೂ ಎಂ ಟಿ ಪಿ ನಾಗರಾಜ್ ಅವರಿಗೆ ಸ್ಥಾನವನ್ನು ಕೊಡಲಾಗ್ತದೆ ಇನ್ನೂ ಮೂರು ಸ್ಥಾನಗಳಲ್ಲಿ ಅರವಿಂದ್ ಲಿಂಬಾವಳಿ ಹಾಗೂ ಏನು ಉಮೇಶ್ ಕತ್ತಿ ಮತ್ತು ಇನ್ನೊಂದು ಸ್ಥಾನಕ್ಕಾಗಿ ಸಾಕಷ್ಟು ಒಂದು ಲಾಬಿ ಕೂಡ ನಡೀತಾ ಇರ್ತಕ್ಕಂಥದ್ದು ಹೀಗಾಗಿ ಇಂದು ಕೂಡ ಮುಖ್ಯಮಂತ್ರಿಗಳು ಮೈಸೂರಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಮೈಸೂರಲ್ಲಿ ಬಾರಿ ಈ ಒಂದು ಇಂದು ಒಂದು ಜನಸೇವಕ ಸಮಾವೇಶ ಏನಿದೆ ಈ ಸಮಾವೇಶದಲ್ಲೇ ಅನೌನ್ಸ್ ಮಾಡುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರತಕ್ಕಂಥದ್ದು ಹೀಗಾಗಿ ರಾಷ್ಟ್ರೀಯ ರಾಜ್ಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಮೈಸೂರಲ್ಲೇ ಇರೋದ್ರಿಂದ ಚರ್ಚೆ ಮುಖಾಂತರ ಯಾರು ಅಂತೇಳಿ ಪಟ್ಟಿ ಬಿಡುಗಡೆ ಮಾಡಬಹುದು ಅಥವಾ ಸಚಿವ ಸಂಪುಟ ಸಚಿವರ ನೂತನ ಸಚಿವರ ಹೆಸರಿನ ಹೆಸರಿನ ಸುಳುವನ್ನು ಕೂಡ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅಂಕಿತಾತ್ರ ಈ ಬಾರಿ ಆದರೂ ಮೈಸೂರು ಭಾಗಕ್ಕೆ ಸಚಿವ ಸ್ಥಾನ ಸಿಗುತ್ತಾ ಹೇಗೆ ಅದೊಂಕಿಂತ ಭಾಳ ಪ್ರಮುಖವಾಗಿ ಮೈಸೂರು ಭಾಗದ ಭಾಗಕ್ಕೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತೇಳಿ ಸಾಕಷ್ಟು ರೀತಿಯಾದಂತಹ ಒಂದು ಒತ್ತಾಯ ಕೂಡ ಇರತಕ್ಕಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಅಂದರೆ ಮೈಸೂರು ಮೈಸೂರು ಭಾಗದಲ್ಲಿ ಸ್ಥಾನಮಾನವನ್ನು ಕೊಡಬೇಕು ಯಾಕಂದರೆ ಮೈಸೂರು ಬಿ ಜೆ ಪಿಯನ್ನು ಬಿ ಜೆ ಪಿ ಶಕ್ತಿ ತುಂಬುವಂತಹ ಪ್ರಯತ್ನವನ್ನು ಮಾಡಿದೆ ಸಾಕಷ್ಟು ಶಾಸಕರಿದ್ದಾರೆ ಹೀಗಾಗಿ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋಂತಹ ಒತ್ತಾಯ ಇದೆ ಏನು ಮಾಜಿ ಸಚಿವರಂತಹ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ದರು ಏನು ಕೋರ್ಟಲ್ಲಿರುವಂತಹ ತಾಂತ್ರಿಕ ಕಾರಣದಿಂದಾಗಿ ಸಚಿವ ಸ್ಥಾನ ಸಿಗ್ತಾ ಇಲ್ಲ ಅಥವಾ ಸಚಿವ ಸ್ಥಾನ ಕೊಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಆದರೆ ಈ ಸಂಬಂಧ ಏನು ಮತ್ತೊಬ್ಬ ಶಾಸಕರಂತಹ ರಾಮಸ್ಥರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಐಟ್ ಕಮಾಂಡ್ ಅಥವಾ ರಾಜ್ಯ ಬಿಜೆಪಿ ಯಾರಿಗೆ ಮಣೆಯನ್ನು ಹಾಕುತ್ತೆ ಅಂತ ಹೇಳಿ ನೋಡಬೇಕಾಗಿದೆ ಅಂಕಿತ ಅಂಕಿತಾ ಧನ್ಯವಾದ ಸಸ್ಮೋತ್ರು ತಮ್ಮೆಲ್ಲ ಮಾಹಿತಿಗಾಗಿ